ಎಷ್ಟು ಚಂದದ ನೋಡ್ರಿ, ಇದು ಬಹಳ ಸಾಫ್ಟ್ ಅದ, ಇಲ್ಲಿಗಿಂತ ರಬ್ಬರ್ ಅದ. ನಮ್ಮ ಅತ್ತೆ ಕೆಲವೊಂದ್ಸ್ವಲ್ಪ ಉದ್ಘಾಟನೆ ಮಾಡ್ಸೋಣ, ಅಷ್ಟೇ ನಮ್ಗೆ ಒಂದ್ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತಿ. ಮಾ, ನಿಮ್ ಮಗನ್ ರೊಕ್ಕ ಏನ್ ಜಾಸ್ತಿ ಖರ್ಚು ಮಾಡಿಲ್ಲ ನೋಡ್ರಿ, ಒಳಗೆ ಬಳಸ್ತಾ ಅನ್ಕೊಂಡು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲಾರು? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಇವತ್ತಿನ ವಿಡಿಯೋನಾಗ ನಮ್ ಸ್ಪೆಷಲ್ ಗೆಸ್ಟ್ ಅದರ, ಗೆಸ್ಟ್ ಅದ ನಮ್ಮ ಅತ್ತಿ ಅದರ. ಅದಾರ ವಿಡಿಯೋ ಮಾಡ್ಲಾಕ, ನನಗ್ ಬಹಳ ಖುಷಿ ಆಗ್ಲಾಕತ್ತೈತಿ ನಮ್ಮ ಅತ್ತಿನ ಕರ್ಕೊಂಡು ವಿಡಿಯೋ ಮಾಡ್ಲಾಕ. ನಮಸ್ಕಾರ, ಎಲ್ಲಾರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಬಹಳ ದಿನ ಆಗಿತ್ತು ಮಾಡಿ. ಎಲ್ಲಾರು ಒಂದು ಟೀಮ್ ಆಫ್ ಬ್ರ್ಯಾಂಡ್ ಎಲ್ಲಾರು ಕೇಳಿದ್ರಿ, ಅಲ್ಲಿ ಒಂದಿಷ್ಟು ಸ್ಟಫ್ ಆರ್ಡರ್ ಮಾಡಿದ್ ಮನೆ ಸಂಬಂಧ ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ನಡ್ರಿ. ಟಿಮೋ ಇದು ಏನದ ಅಂತಿಕೊಂಡು ನಮ್ಮ ಅತ್ತಿಗೂ ಹೇಳ್ತೀನಿ, ಅವ್ರಿಗೂ ಗೊತ್ತಿಲ್ಲ. ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ಸ್ ಎಲ್ಲಾ ಸಿಗ್ತಾವ. ಟಿಮೋ ಇದು ಬೇಸಿಕಲಿ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅದ. ಇಲ್ಲಿ ನಿಮಗೆ ಎಲ್ಲಾ ಪ್ರಾಡಕ್ಟ್ಸ್ ಲೋ ಪ್ರೈಸ್ ಒಳಗ ಸಿಗ್ತಾವ. ಎಂತ ಪ್ರಾಡಕ್ಟ್ಸ್? ಫ್ಯಾಷನ್, ಡೆಕೋರ್, ಹೋಮ್ ಅಪ್ಲಯನ್ಸಸ್, ಇನ್ನ ಬೇಕಾದಷ್ಟ ಐಟಮ್ಸ್ ಇಲ್ಲಿ ಅವೈಲಬಲ್ ಐತಿ. ನೋಡ್ರಿ ನಮ್ಮ ಅತ್ತೆಗೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್, ಇಷ್ಟು ಬೇಕಾಗ್ತದ ಅಶ್ವಿನಿ, ಡೋಂಟ್ ವರಿ ಅಂತ ಹೇಳ್ತಾರ ಅವ್ರ. ಮೊದ್ಲಿಗೆ ಇದು ನೋಡ್ರಿ, ಇದು ಎಷ್ಟು ಚಂದದ. ಇದು ನನಗ್ ಬಾ ಸೇರ್ತು. ಇದು ಯಾಕೆ ತಗೊಂಡಿನಪ್ಪ ಅಂತಂದ್ರ, ಇದಕ್ಕೊಂದು ತೂತದ ಇಲ್ಲಿ, ನಿಮ್ಗೆ ತೋರಿಸ್ತೀನಿ ಅಂತ ಇದು ಹೊಡಿತೀನಿ. ಇಲ್ಲಿ ನೋಡ್ರಿ, ಇದು ಮ್ಯಾಲ್ ಇದು ಅದ, ಕಟ್ಗಿದ ಇಲ್ಲೊಂದು ತೂತದ. ಇದು ಟಿಶ್ಯೂ ಪೇಪರ್ ಏನ್ ಇಟ್ವಿ ಅಂದ್ರೆ ಆರಾಮಂಗೆ ತಕ್ಕೋಬಹುದು. ಇದು ನನಗ ಬಾ ಸೇರ್ತು. ಇಲ್ಲಿ ನೋಡ್ರಿ, ಅಲ್ಲಿ ಟಿಶ್ಯೂ ಪೇಪರ್ ಅದ ನೋಡ್ಬೇಕು. ಬಿಸಪ್ ಕೊಡು. ನಾನು ಹಿಂಗ್ ಇಟ್ಟಿದ್ದೆ, ಇದು ನೋಡಿ ಅರ್ಧ ಹಂಗಾಗ್ಯದ. ಅದಕ್ಕ ಇದು ನೀಟ್ ಹಂಗಿದ್ರೆ ಒಳಗೆ ಕುಂದರಬೇಕಂತ ಹೇಳಿ ಇದು ನೋಡಿ ಹಿಂಗ ಓಪನ್ ಮಾಡಿ ಇದನ್ನೇನ್ ಮಾಡ್ತೀನಿ, ಹಿಂಗ್ ಇಟ್ಟು ಇಲ್ಲಿ ನೋಡ್ರಿ, ಈ ನ್ಯಾಪ್ಕಿನ್ಸ್ ಎಲ್ಲಾ ಹಿಂಗ್ ಸೀದಾ ಇಟ್ಟ ಕೇಶಿಂದಾಗ ಮ್ಯಾಲ ಇದು ಮುಚ್ಚಿಬಿಟ್ನಂದ ಆರಾಮಂಗೆ ಒಂದು ಒಂದು ಚೊಕ್ಕೋಬಹುದು. ನೋಡ್ರಮ್ಮ ಎಷ್ಟ್ ಚಂದದ. ಹೌದಷ್ಟು, ನಾನು ಮನೇಲಿ ಡಿಸ್ಇನ್ಫೆಕ್ಷನ್ ವೈಪ್ಸ್ ಯೂಸ್ ಮಾಡ್ತೀನಿ, ಅದನ್ನ ಇಟ್ಕೊಳಕ್ಕೆ ನನಗೆ ಏನಾದ್ರು ಒಂದ್ ಬೇಕಿತ್ತು, ಅದಕ್ಕೆ ನಾನು ತಗೋಣ ಅಂತ ಇದ್ದೀನಿ. ನಿಮ್ದ ಮೇಕಪ್ ಮಾಡ್ಕೊಂಡಿದ್ದು ವೈಪ್ಸ್ ಅಲ್ಲವೇನೋ ಇಡೋ ಚಲೋ ಅದ. ಕರೆಕ್ಟ್. ನ್ಯೂಸ್ ಅದ್ನಾ ಟೀಮ್ ಅಂತ ಹೆಸರೆಲ್ಲಾರು ಕೇಳಿರಿ. ಇಲ್ಲ ನೋಡ್ರಿ, ನಾನು ಈ ಟೀಮದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಟೀಮದ ಲಿಂಕ್ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ $100 ಇಂದ ಕೂಪನ್ ಸಿಗ್ತೈತಿ. ನೀವು $100 ಇಂದ ಶಾಪಿಂಗ್ ಮಾಡಬಹುದು. ಈ $100 ಇನ್ ಕೂಪನ್ ಯೂಸ್ ಮಾಡ್ಕೊಂಡು ನೀವು ಫ್ರೀ ಆಗಿ ಏನ್ ಬೇಕಾದ ಶಾಪ್ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಟಿಮೋ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನನ್ನ ಕೂಪನ್ ಕೋಡ್ DNH3877 ಅಂತ ಕೋಡ್ ಹೊಡೆದ್ರಪ್ಪ ಅಂತಂದ್ರ ನಿಮಗ $100 ಇಂದ ಕೂಪನ್ ಸಿಗ್ತೈತಿ. ಅಲ್ಲಿ ಸದ್ನ ನೀವು ಮತ್ತ ಶಾಪ್ ಮಾಡಬಹುದು. ನಾನು 4 ತಿಂಗಳಿಗೆ ಅಂತ ಬಂದೆ ಹೊಸ ಮನೆಗೆ, ಗೃಹ ಪ್ರವೇಶದಲ್ಲಿ ನಮ್ ಸೊಸೆ ಮಗ ಬಿಡ್ಲೇ ಇಲ್ಲ, ಎಕ್ಸ್ಟೆಂಡ್ ಮಾಡಿದ್ವಿ. ಮತ್ತೆ 2 ತಿಂಗಳು ಎಕ್ಸ್ಟೆಂಡ್ ಮಾಡಿಸ್ಬಿಟ್ರು, ಯಾಕಂದ್ರೆ ಅವ್ರು ಬಂದದ ವಿಂಟರ್ನೇ ಬಂದಿದ್ರು, ಪೀಕ್ ವಿಂಟರ್ನಾಗ. ಅದಕ್ಕೆ ಅವ್ರು ಸಮ್ಮರ್ ಎಂಜಾಯ್ ಮಾಡಕ್ ಆಗಲ್ಲ, ಈಗ ಸಮ್ಮರ್ ಅದ ಅಂತ ಹೇಳ್ಕೊಂಡು ನಾವು ಸ್ವಲ್ಪ ಅವ್ರಿಗೆ ಎಕ್ಸ್ಟೆಂಡ್ ಮಾಡಕ್ ಹಚ್ಚಿದ್ವಿ. ಸಮ್ಮರ್ ಇತ್ತಂದ್ರೆ ಬಹಳ ಆಕ್ಟಿವಿಟಿ ಮಾಡಬಹುದು, ಹೊರಗೆ ಹೋಗ್ಬಹುದು, ಜಾಗಗಳೆಲ್ಲ ನೋಡ್ಬೋದಲ್ಲ. ವಾಟರ್ ಬಾಟಲ್, ವಾಟರ್ ಬಾಟಲ್ ಇದು 1 ಲೀಟರ್ ಇರ್ಬೇಕು. ಇದು 2 ಲೀಟರ್ ಇರ್ಬೇಕು. ಅಮ್ಮ ಇದು 1 ಲೀಟರ್ ಅದ, ಇದ್ರ ಒಳಗೆ ಬರ್ದಾರ ನೋಡ್ರಿ, 1000 ml ಅಂತ. 1000 ml ಅಂದ್ರೆ 1 ಲೀಟರ್. ಅಮ್ಮ ಇನ್ನೊಂದ್ ಏನ್ ಬರ್ತದೆ, ಇದು ಪ್ಲಾಸ್ಟಿಕ್ ಅಲ್ಲ. ಇಲ್ಲಿ ಕೇಳಕ್ಕೂ ತಲೆಯ ಗುಚ್ಚು 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 ಮಾತಾಡ್ಲಾಕತ್ತ, ರಿಪೀಟ್ ಮಾಡ ಏನಂದ್ ಮಾತಾಡಿದ ಯಾರು ಕೇಳಸಂಗಿಲ್ಲ. ಪ್ಲೀಸ್ ಕ್ವೈಟ್. ವಿಶೇಷ ಏನಪ್ಪಾ ಅಂತಂದ್ರೆ ಇದು ನೀವು ಹಾಟ್ ವಾಟರ್ ಹಾಕಿದ್ರೆ ಹಾಟ್ ಆಗಿರ್ತೈತಿ, ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಆಗಿರ್ತೈತಿ. 24 hours ಇದ್ರದ್ದು ಇರ್ಬೋದು. ಲೈಟ್ ವೈಟ್ ಅದ, ಬಹಳ ವಜ್ಜಿ ಇಲ್ಲ. ಇದು ಸ್ಟ್ರಾಂಗ್ ಅದ. ಮತ್ತೆ ನೋಡ್ರಿ, ಇದು ಆರಾಮಂಗ್ ಇಲ್ಲಿಂದ ಸದ್ನ ನೀವು ಕುಡಿಬಹುದು. ಇದು ನೋಡ್ರಿ, ಇದು ಹ್ಯಾಂಡಲ್ ಅದ, ಇದು ಒಳಗೆ ಇನ್ಸುಲೇಟೆಡ್ ಅದ. ಇಲ್ಲಿ ನೋಡ್ಬೋದು ಸ್ಟೇನ್ಲೆಸ್ ಸ್ಟೀಲ್ ಅದ. ಆಮೇಲೆ ಮತ್ತೆ ಇದು ಲೀಕ್ ಪ್ರೂಫ್ ಅದ ನೋಡ್ರಿ, ಎಷ್ಟು ಚಂದ ಇದು ಕ್ವಾಲಿಟಿ ಇದೆಲ್ಲ. ಯಾವ್ದು ನೀವು ಅದರ ವೆಬ್ಸೈಟ್ ಒಳಗೆ ಆರ್ಡರ್ ಮಾಡ್ತೀರಿ, ಸೇಮ್ ಪ್ರಾಡಕ್ಟ್ ಸೇಮ್ ಟಿಮ್ ಒಳಗ ನಿಮ್ಗೆ ಡಿಸ್ಕೌಂಟ್ ಆಗಿ ಬಹಳ ಚಲೋ ಪ್ರಾಡಕ್ಟ್ ಸಿಕ್ಕತಾವು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರ ಇಲ್ಲಿ ನೋಡಬಹುದು, ಇದು ಬೇಬಿ ಸೇಫ್ಟಿ ಅದ. ಮಾ ನೋಡ್ರಿ, ಅಣ್ಣ ಆ ಕಡೆ ಕಡೆ ಬಡಿಸ್ಕೊಂತಾಳಲ್ಲ, ನಾನು ಹೇಳ್ತಿದ್ನಲ್ಲ ಏನ್ರೇ ತರಿಸ್ರಿ ಅಂತ. ಇವ್ರು ನನಗ್ ಬೆನ್ ಹತ್ತಿದ್ರು, ಅಶ್ವಿನಿ ಏನ್ರೇ ತರಿಸು ನೋಡು, ಟೇಬಲ್ ಬಡಿಸ್ಕೊತಾಳ, ಶಾರ್ಪ್ ಅದಾವ, ಕಿಡಕಿ ಬರ್ಸ್ಕೊತಾಳ, ಅದು ಬಡಿಸ್ಕೊಂತಾಳ ಅಂತ ಹೇಳ್ತಾರೆ. ಸೊ ತರ್ಸಿ ನೋಡ್ರಿ ಮಾ, ಇದನ್ ಎಷ್ಟು ತರ್ಸಿನ ಅಂದ್ರೆ ನೀವು ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಎಲ್ಲ ಮನಿ ತುಂಬಾ ಹಾಕ್ಬೇಕಲ್ಲ ರೀ. ಇದು ನೋಡ್ರಿ, ಇದು ಪಿಂಕ್ ಕಲರ್ 1, 2, 3.
ನೋಡ್ರಿ ನಾಲ್ಕು ಐದು ಆರು ಏಳು ಇಷ್ಟು ತರಿಸಿ ನೋಡ್ರಿ ಎಲ್ಲಾ ಕಿಟಕಿಗಳಿಗೆ ಟೇಬಲ್ಕ ನಮ್ದು ಐಲ್ಯಾಂಡ್ ಅದಲ್ಲ ಇದಕ್ಕ ಹಿಂಗಾಗಿ ಬಹಳ ಕಡೆ ನನಗೆ ಇದು ಬೇಕಾಗಿತ್ತು ಇಷ್ಟಕ್ಕೆಲ್ಲದಕ್ಕೂ ಸೇರಿಸಿ $8 ಆಯ್ತು ಚಲೋನೇ ಅಲ್ಲಮ್ಮ $8 ಅಲ್ಲ ಅಡ್ಡಿ ಇಲ್ಲ ಇಡೀ ಮನೆಗೆ ನೀವು ಬೇಬಿ ಸೇಫ್ಟಿ ಮಾಡಿಸ್ತೀರಿ ಅಲ್ಲಮ್ಮ ಆ ಮನೆಯೊಳಗಿನ ಈ ಮನೆಯೊಳಗೆ ಮೂವ ಓಟ್ರ ಎಷ್ಟೊಂದು ಸಾಮಾನು ಕಳೆದು ಹೋಗ್ಬಿಟ್ಟವ ಎಷ್ಟು ಹುಡುಕಿದ್ರು ಸಿಗುವಲ್ಲು ಅಲ್ಲಮ್ಮ ನಾವು ಇಬ್ರು ಅಂತರು ಅಡ್ಗೆ ಮಾಡಿ ಅದು ಕೊಡು ಅಶ್ವಿನ ಇದು ಕೊಡು ಅಮ್ಮ ಅದು ಇಲ್ಲ ಇದು ಇಲ್ಲ ಅಂತ ಎಷ್ಟು ತ್ರಾಸ ಆಗ್ಲಾಕತ್ತಲ್ಲಮ್ಮ ಅದಕ್ಕೆ ಫೈನಲಿ ನಮ್ಮ ಅತ್ತೆ ತ್ರಾಸೆ ಬೇಡ ಅಂತ ತಿಳ್ಕೊಂಡು ನಾನೇನ್ ಮಾಡಿದ್ವಿ ಅದೇ ಸಾಮಾನು ಆರ್ಡರ್ ಮಾಡೀನಿ ಅದಕ್ಕೆ ಜಾಬ್ ಹೋಗೋದ್ರಿಂದ ಅಲ್ಲಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಳೋ ಇಲ್ವೋ ಅಂತ ಅದು ಬೇರೆ ನಾನು ಮಾಡಕ್ ಹೋಗೋದಿಲ್ಲ ಇರ್ತಾಳೆ ಸೊ ಏನಿರುತ್ತ ಅದ್ರಲ್ಲೇ ಮಾಡ್ತಾ ಇದ್ದೀನಿ ಹೆಂಗದ ಗದ್ಲ ಮಾಡಿ ಅವರೇ ಮಾಡ್ಲಾಕೋಗಿದೆ ನೋಡ್ರಿ ನೆಕ್ಸ್ಟ್ ನಾವು ಸ್ಪೂನ್ಸ್ ಆರ್ಡರ್ ಮಾಡೀನಿ ಎಷ್ಟ್ ವಜ್ಜದಾವ್ ನೋಡ್ರಿ ಅಲ್ಲ ಎಷ್ಟ್ ವಜ್ಜದಾವಲ್ಲ ಇದನ್ನ ಓಪನ್ ಮಾಡುನು ಇದ್ರೊಳಗೆ ಎಷ್ಟ್ ಅದ ಅಂತಂದ್ರ ಇದ್ರೊಳಗೆ 6 ಅದಾವ ಇದ್ರೊಳಗೆ ರೈಟ್ ನಾವು ಸ್ಪೂನ್ಸ್ ನೋಡ್ರಿ ಎಷ್ಟು ಎಷ್ಟು ವಜ್ಜದಾವ ಅಂತಂದ್ರೆ ನಿಮಗ ಇದು ಆಗಲ್ಲ ಬಿಲೀವ್ ಆಗಲ್ಲ ನೋಡ್ರಿ ಒಂದೊಂದು ಚಮಚ ನೋಡ್ರಿ ಹೆಂಗದ ಕ್ವಾಲಿಟಿ ನೋಡ್ರಿ ಅದ್ರದ್ದು ಡಿಸೈನ್ ನೋಡ್ರಿ ಅದ್ರ ಹ್ಯಾಂಡಲ್ ನೋಡ್ರಿ ಅರ್ಧ ಡಜನ್ ಅದಾವು ಇಷ್ಟೆಲ್ಲ ಸ್ಪೂನ್ ಗೆ ನಾನು $6 ಕೊಟ್ಟೆ ಬಟ್ ಅಡ್ಡಿ ಇಲ್ಲ $1 ಒಂದ್ ಬಿದ್ದಂಗ ಆಯ್ತು ಮೊದ್ಲು ನಾನು ಎಷ್ಟೊಂದು ತಿಮ್ಮದು ಆರ್ಡರ್ ಮಾಡಿದೀನಿ ನನ್ ಬಾಚು ಅನಿಸ್ತು ಮೀಸಲ ಅನ್ಕೊಂಡೆ ಇನ್ನೊಂದ್ ಸ್ವಲ್ಪ ಪ್ಯಾಕ್ ಆರ್ಡರ್ ಮಾಡಬಾರ್ದು ಅಂತ ಹೇಳಿ ಇವಾಗ ಸಮ್ಮರ್ ಬರಲಾಕತ್ತೈತೆ ಬಹಳಷ್ಟು ನೀರಡಿಕೆ ಆಗ್ತೈತಿ ಈಗ ಇನ್ನೊಂದ್ ಏನಂದ್ರ ನಾವ್ ಮ್ಯಾಲ್ ಬೆಡ್ರೂಮ್ಸ್ ಅದಾವ್ ನಾವ್ ಕೆಳಗ್ ಇರ್ತೀವಿ ಮ್ಯಾಲೆ ಕೆಳಗ 20 ಸಲ ನೀರ್ ಕುಡಿದ್ರೆ ಹೆಂಗ್ ಓಡಾಕ ಆಗ್ತೈತಿ ಈಗ ನಮ್ಮ ಅತ್ತಿ ಬಂದ್ರೆ ಅವ್ರ ರೂಮಿಗೆ ಒಂದ್ ಬೇಕು ಹೌದಲ್ಲ ಇವ್ರಿಗೆ ನೀರು ಜಾಸ್ತಿ ಬೇಕು ಅದಕ್ಕೆ ಇವ್ರಿಗೆ 1000 ml 1 liter ಬಾಟಲ್ ಅವ್ರಿಗೆ ಕೊಟ್ಬಿಡ್ತೀನಿ ಆಮೇಲೆ ನಮ್ ನಾವ್ 600 ml ಇಟ್ಕೊಂತೀವಿ ಇದು ಸ್ಪೋರ್ಟ್ಸ್ ಬಾಟಲ್ ಅದ ಹಾಯ್ ಚಿನ್ನ ಹಾಯ್ ಇದು ಬೆಸ್ಟ್ ಇದು ಆಕಾಶ ಸದ್ನೈದು ಜಿಮ್ಮಿಗೆಲ್ಲ ತಗೊಂಡು ಹೋಗ್ಬಹುದು ನಾವೆಲ್ಲ ಹೊರಗೆ ಹೋದಾಗ ಪಾರ್ಕಿಗೆ ಹೋದಾಗ ಸದ್ನ ನಾವಿದು ಕ್ಯಾರಿ ಮಾಡಬಹುದು ಇದು 600 ml ಅರ್ಧ ಲೀಟರ್ ಕಿಂತ ಒಂಚೂರು ಮ್ಯಾಲ್ ಅದ ಆಮೇಲೆ ಇದ್ರದ್ದು ಏನಪ್ಪಾ ಅಂದ್ರೆ ಆಮೇಲೆ 24 hours ಕೋಲ್ಡ್ ಅನ್ನ ಕೋಲ್ಡ್ ಆಗಿ ಇರ್ತೈತಿ ಮತ್ತೆ ಐಸ್ ಹಾಕಿದ್ರಪ್ಪ ಅಂದ್ರೆ ಐಸ್ ಕ್ಯೂಬ್ ಹಾಕಿದ್ರೆ ಅದು ಸಹ 24 hours ಇರ್ತೈತಿ ಮತ್ತೆ ಇದ್ರ ಮೆಟಲ್ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅದ ಮತ್ತೆ ಡಬಲ್ ವಾಲ್ಡ್ ವ್ಯಾಕ್ಯೂಮ್ ಅದ ಅಂದ್ರೆ ಇದ್ರ ಒಳಗ ನೋಡ್ಬೋದು ಮ್ಯಾಲ್ ಒಂದ್ ಕೆಳಗೊಂದ ಒಳಗ ಅಂದ್ರೆ ತೋರಿಸ್ತೀನಿ ನಿಮ್ಗೆ ಹೆಂಗದ ಅಂತ ಒಳಗ ನೋಡ್ರಿ ಸ್ಟೀಲ್ ಅದ ಬಡಿತು ಚಿನ್ನ ಇದಕ್ಕೆ ಎಷ್ಟದಪ್ಪ ಅಂದ್ರೆ $13 ಅದಾವ $13 ಅಡ್ಡಿ ಇಲ್ಲ ರೀ ಆಯ್ತು ಹೋಗ್ಲಾಕ್ ಬಿಡ್ರಿ ಯಾಕಿಂದೇನೋ ಅದು ಕುರ್ಚಿ ಮೇಲೆ ಕುಂದಿರ್ಬೇಕಂತ ಅಕ್ಕಿ ನೋಡ್ರಿ ಅದೇ ಕುರ್ಚಿ ಮೇಲೆ ಕುಂದಿರ್ಬೇಕಂತ ನೋಡ್ರಿ ಚದಾ ಎಷ್ಟಕ್ಕೊಂದ್ ಐಟಮ್ಸ್ ಅದಾವ ಓಪನ್ ಮಾಡ್ತೀರಿ ನೀವು ನಮ್ಮ ಅತ್ತೆ ಕೈಲಿ ಒಂದ್ ಸ್ವಲ್ಪ ಉದ್ಘಾಟನ ಮಾಡ್ಸೋಣಂತ ಅಷ್ಟೇ ನಮ್ಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತಿ ಕೈ ನುಸುದ ಸ್ವಲ್ಪ ಉಳಿತೈತಿ ಏನ್ ಮಾಡಿದ್ರೆ ನಿಮ್ ಕೈ ನೋವ್ಸದ್ ನಾವ್ ಕಮ್ಮಿ ಮಾಡಕ್ ಪಾಪ ಇದು ಒಂದು ನೆಕ್ಸ್ಟ್ ಬಾಟಲ್ ಇದು ಒಂದು ಬಾಟಲ್ ಆರ್ಡರ್ ಮಾಡಿನಿ ಇದು ಸದ್ನ ಸೇಮ್ ಫೀಚರ್ಸ್ ಎಲ್ಲ ನೋಡ್ಬೋದು ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಇರ್ತೈತಿ ಹಾಟ್ ಹಾಕಿದ್ರೆ ಹಾಟ್ ಇರ್ತೈತಿ ಇದು ಯಾಕಂದ್ರೆ ನಿಮ್ಗೆ ಹೇಳಿದ್ದಲ್ರಿ ನಾನು ಮೊದ್ಲೇ ಎಲ್ಲಾ ರೂಮಿಗೆ ಒಂದೊಂದು ಬಾಟಲ್ ಬೇಕು ಚಂದದಲ್ಲ ಬಾಟಲ್ ನನಗಂದ್ರೆ ಬಾಸ್ ಇದು ಮೇನ್ ಅಂದ್ರೆ ಸ್ಟೈಲ್ ಇದ್ದದ ಅದೊಂದು ಬೆನಿಫಿಟ್ ಇದ್ರದ್ದು ಇದು ಅನಾಯಾಗದ ನೋಡ್ಬೋದು ಇದ್ರ ಮೇಲೆ ಆಲ್ರೆಡಿ ಒಂದ್ ಟೆಡಿ ಬೇರ್ ಅದ ಇದ್ರ ಮೇಲೆ ಗೊತ್ತಾಗ್ತದೆ ಇದು ಮಕ್ಕಳದ ಸಿಪ್ಪಿ ಕಪ್ ಅದ ಅನಾಯನ್ ಸಂಬಂಧ ಮೋ ಇಂತ ಕ್ಯೂಟ್ ಅದ ನೋಡ್ರಿ ಇದು ಅಲ್ಲಮ್ಮ ನೋಡ್ರಿ ಬೇರ್ ಅದ ಮತ್ ಪ್ಯಾಟರ್ನ್ ನೋಡ್ರಿ ಹೆಂಗದ ಇದು ಬಟನ್ ಅದ ಬಟನ್ ನೋಡಿದ್ರೆ ಓಪನ್ ಆಗ್ತೈತಿ ಮಸ್ತ್ ಅದ ಸುಮ್ಸುಮ್ನೆ ನೀರ್ ಕುಡಿಬೇಕು ಅಂತಾಳ ಅಷ್ಟೇ ನಮ್ಮ ಮೊಮ್ಮಗಳು ಇದನ್ ಬಾಟಲ್ ನೋಡಿದ್ರೆ ನೀರ್ ಕುಡಿತಾ ಆಯ್ತು ನೀರ್ ಕುಡ್ದಷ್ಟು ಚಲೋ ಅಲ್ಲಮ್ಮ ಅದಕ್ಕೆ ಕುಡಿಯಲಾಕ ಇಲ್ಲಿ ನೋಡ್ರಿ ಅನಾಯ ತನ್ನ ಬಾಟಲ್ ರಿಫಿಲ್ ಮಾಡ್ಕೊಂಡಾಳ ಹ್ಯಾಂಡಲ್ ಅದ ಹ್ಯಾಂಡಲ್ ಹಿಡಿದು ತೋರ್ಸ ಅನಾಯ ಫಸ್ಟ್ ಅನಾ ಇಲ್ಲಿ ಹ್ಯಾಂಡಲ್ ಹಿಂಗ್ ಹಿಡ್ಕೋಬೇಕು ಹಿಡ್ಕೊಂಡು ನಡು ತೋರಿಸು ಒಂದ್ ಸ್ವಲ್ಪ ನಡಿ ನಡ್ಕೊಂಡು ಹೋಗು ಹಶಾ ಬಾಶ್ ಆಮೇಲೆ ಓಪನ್ ಮಾಡಿ ತೋರಿಸು ಹೆಂಗ್ ಓಪನ್ ಮಾಡ್ಬೇಕು ಓಪನ್ ಮಾಡಿ ಬತ್ತು ಓಪನ್ ಆಯ್ತು ಓಪನ್ ಆದ್ಮೇಲೆ ಹಿಂಗ್ ಕುಡಿಬೇಕು ಎಸ್ ಗುಡ್ ಜಾಬ್ ನೀರು ಬರ್ತದ ಅನಾಯ ಬರ್ತೈತಿ ನೋಡ್ರಿ ಅನಾಯ ಸದ್ಲಾಕ ಇದು ಬಾಟಲ್ ಬಾಳ ಸೇರ್ತು ಅಲ್ಲ ಅನಾಯ ಸೇರ್ತು ನಿನಗ ಸೇರ್ತು ಅಮ್ಮ ಅನ್ಬೇಕು ನೋಡ್ರಿ ಇಲ್ಲಿ ಇದ್ರ ಮೇಲೆ ಗೊತ್ತಾಗುತ್ತೆ ಎಷ್ಟ್ ಚಂದ ಕುಡಿಲಾಕತ್ತಾಳೆ ಮನ್ಸೋಗ್ತ ಹೇಳಾಕತ್ತೀವಿ ಎಲ್ಲಾ ಪ್ರಾಡಕ್ಟ್ ಒಂದ್ರಕ್ಕಿಂತ ಒಂದ್ ಜಬರ್ದಸ್ತ್ ಅದಾವ ಕಲರ್ ನೀನೇ ಕಲರ್ ಇದೆ ಅಲ್ಲ ನಾನೇ ಸೆಲೆಕ್ಟ್ ಮಾಡಿದ್ಮಾ ಬಿ ಕೇರ್ಫುಲ್
ಅಮ್ಮ ಅಂಬೇಕರ ಇದು ನೋಡ್ರಿ, ಇದು ಲಾಂಡ್ರಿ ರೂಮ್ ಇಂದು ಮುಂದ್ ಹಾಕ್ಲಕ್ಕ. ಈ ಕಡೆ ನೋಡ್ರಮ್ಮ ಇಲ್ಲಿ ಲಾಂಡ್ರಿ ಅಂತ ಬರ್ದಾರ. ಯಾಕಂದ್ರೆ ಲಾಂಡ್ರಿ ಮಷಿನ್ ಮುಂದ ಹಾಕಿಟ್ಟಿವಿ ಅಂತಂದ್ರೆ, ಯಾಕಂದ್ರೆ ಲಾಂಡ್ರಿ ಹಾಕ್ತಿರ್ತೀವಿ ತೆಗಿತಿರ್ತೀವಿ, ಕಾಲ್ ಕಡೆ ಒಂದ್ ಸ್ವಲ್ಪ ಏನ್ರಿ ಸ್ಮೂತ್ ಹಂಗಿದ್ರೆ ಬಾಳ ಚಂದ ಅನಸ್ತೈತಿ. ಎಷ್ಟು ಚಂದ ಅದ ನೋಡ್ರಿ, ಇದು ಬಾಳ ಸಾಫ್ಟ್ ಅದ. ಇಲ್ಲಿ ಕೆಳಗೆ ಹಿಂದೆ ರಬ್ಬರ್ ಅದು, ಇದು ಸ್ಲಿಪ್ ಆಗಂಗಿಲ್ಲ. ಟೇಬಲ್ ಮೇಲೆ ಇಡ್ಲಾಕತ್ತೀನಿ. ನೆಕ್ಸ್ಟ್ ಇದ್ರೊಳಗ ಏನದ ಅಂತ ಓಪನ್ ಮಾಡೋಣಂತ. ಏನಿರ್ಬೇಕು ಹೇಳ್ರಮ್ಮ, ಗೆಸ್ ಮಾಡ್ರಿ. ಇದು ನಮ್ಮ ಅತ್ತಿಯವ್ರ ಗೆಸ್ ಮಾಡ್ಲಾಕತ್ತಾರ ಬಾತ್ರೂಮ್ ಸ್ಟ್ಯಾಂಡ್ ಅದ ಏನು ಅಂತ. ಅಲ್ಲ ನೋಡ್ರಿ ಹೆಂಗದ, ಇದು ಪ್ರತಿಯೊಂದು ಕಟ್ಗಿ ಅದಲ್ಲ. ಇದೇನಪ್ಪ ಅಂತಂದ್ರೆ ನಾವು ಮನೆಯೊಳಗ್ ಪಾಟ್ ಇರ್ತೀವಲ್ಲ ರೀ, ಪಾಟ್ಗಳು, ಇಂಡೋರ್ ಪಾಟ್ ಇಡೋದು ಸ್ಟ್ಯಾಂಡ್. ಚಲೋ ಅದಲ್ಲ ಅಮ್ಮ, ಬೇಕಾದ್ರೆ ಒಂದು ಆರ್ಡರ್ ಮಾಡಬಹುದು. ಬಟ್ ನನಗ ನಾಲ್ಕು ಆರ್ಡರ್ ಮಾಡಿನಿ ಸೈಜ್ ವೈಸ್ ನೋಡ್ರಿ. ಇದೊಂದ್ ಸೈಜ್, ಇದೊಂದ್ ಸೈಜ್ ಚಂದ ಕಾಣಿಸ್ತಾವು ಅಂತ ಹೇಳಿ ಇದು ನಾಲ್ಕು ನಾನು ಆರ್ಡರ್ ಮಾಡಿನಿ. ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡುದು ನೋಡೋಣ. ಮತ್ತೆಯವ್ರಿಗೆ ಇಲ್ಲಿ ಬಬಲ್ಸ್ ಸಿಕ್ಬಿಟ್ಟೈತಿ, ಚಪ ಟಪ ಟಪ ಬಬಲ್ಸ್ ರಬ್ಬಿಟ್ಟು ತೋರಿಸ್ತೇನೆ. ಬಬಲ್ಸ್ ರ್ಯಾಪ್ ಚಪ 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 ಹೊಡ್ಕೋದ್ ಕೂತಾರ. ಕಟ್ ಮಾಡ್ ಬಂದ್ ಬಾಳ ಹುಷಾರೇ ಕಟ್ ಮಾಡ್ಬೇಕು, ಯಾಕಂತಂದ್ರೆ ಒಂದೊಂದ್ಸಲ ನಾವು ಒಳಗಿನ ಪ್ರಾಡಕ್ಟೇ ಕಟ್ ಮಾಡ್ಬಿಡ್ತೀವಿ. ಬಹುಶಃ ಇಷ್ಟು ಚೆನ್ನಾಗಿ ಇದು ಪ್ಯಾಕ್ ಮಾಡಾರ ಅಂದ್ರೆ ನನಗೆ ಅನಿಸ್ತೈತಿ ಇದು ಏನೋ ನೈಫ್ಸ್ ಅದಾವ. ನಾನು ನೈಫ್ರು ಆರ್ಡರ್ ಮಾಡಿನಿ. ಸಾಕಷ್ಟು ಸಾಕಷ್ಟು ಇಷ್ಟು ಚಂದ ಪ್ಯಾಕ್ ಮಾಡಾರ ಅಂದ್ರೆ ಗೆಸ್ ಮಾಡಕತ್ತಿ ನಾನು ಅದೇ ಇರ್ಬೋದು ಅಂತ. ನೈಫ್ ಇದಕ್ಕೆ ಇದು ಹ್ಯಾಂಡಲ್ ಅದ, ನೈಫ್ ಏನ್ ಸ್ಟೈಲ್ ನೋಡ್ರಿ ಹೆಂಗದ, ಶಾರ್ಪ್ ಅದ, ಮತ್ತೆ ಎಷ್ಟು ಡಿಸೈನ್ ಅದೆಲ್ಲ ನೋಡ್ರಿ ಹೆಂಗ್ ಮಾಡ್ಯಾರ ಅದಕ್ಕ. ಮತ್ತೆ ಇದು ಆಕಡೆ ಕಡೆ ಇದು ಕೈಗೆ ಹತ್ತದಲ್ಲ ಅದಕ್ಕೆ ಇದು ಕ್ಯಾಪ್ ಹಾಕೊಂಡು ಯೂಸ್ ಮಾಡುತ್ತಾನೆ ಯೂಸ್ ಮಾಡ್ಬೇಕು. ಯೂಸ್ ಮಾಡುದ ಆದ್ಮೇಲೆ ಇದು ಕ್ಯಾಪ್ ಹಾಕಿ ಇಡ್ಬೇಕು ನೋಡ್ರಿ. ಇದ್ರೊಳಗ ಎರಡು ಸೈಜ್ ಎರಡು ಶೇಪ್ ಅದಾವ ಇದು ನೋಡ್ರಿ. ನೆಕ್ಸ್ಟ್ ಇದನ್ನ ಓಪನ್ ಮಾಡೋಣಂತ. ಏನದ ಅಂತ ತೋರಿಸ್ತೀನಿ ಅಂತ ನಿಮಗ. ಇದೇನಪ್ಪ ಅಂತಂದ ಇದು ಅಂಡರ್ ಸಿಂಕ್, ಸಿಂಕ್ ಕೆಳಗೆ ಇಡ್ಲಾಕ ಮಾ, ಸಿಂಕ್ ಕೆಳಗ್ ಸ್ಟೋರೇಜ್. ಇದು ಸಿಂಕ್ ಕೆಳಗ ಏನಾದ್ರ ಸಾಮಾನ್ ಇಡಾಕ ಮಟ್ಲಾಕ ಲಿಕ್ವಿಡ್ ಸಿಂಕ್ ಕೆಳಗ್ ನಾವ್ ಆರಾಮಂಗೆ ಇಡಬಹುದು. ಇದ್ರೊಳಗೆಲ್ಲ ಇದನ್ನ ಸೆಟ್ ಮಾಡುದು ಹೆಂಗ ಅಂತ ಎಲ್ಲ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್. ಹಿಂಗ ಅದ ಇದು ನನ್ನ ಕಡೆ ಆಕ್ಚುಲಿ ಇದು ಎರಡದಾವ, ಇದು ಒಂದ್ ತರ್ಸಿದ್ನೆ, ಇನ್ನೊಂದು ಐತೆ ಮಟನ್ ಐತೆ. ಬಟ್ ಇದ್ರ ಸ್ಟ್ಯಾಂಡ್ ಅದೆಲ್ಲ ಇದು ಸ್ಟೀಲ್ ಬರ್ತಾವು. ಮತ್ತೆ ಇದಕ್ಕೆಲ್ಲ ಕೊಟ್ಟಾರ ಇನ್ಸ್ಟ್ರಕ್ಷನ್ಸ್, ಏನ್ ಬಹಳ ಈಸಿ ಅದ, ಇದೇನ್ ಬಹಳ ಹಾರ್ಡ್ ಇಲ್ಲ. ಬರೀ ಈ ಮೂಲಿಂದ ಆ ಮೂಲಿ, ಆ ಮೂಲಿಂದ ಈ ಮೂಲಿ ಜೋಡ್ಸ್ಕೊತ ಹೋಗ್ಬಿಡುದು. ಮತ್ತೆ ಇದು ಗಟ್ ಮುಟ್ಟದ ನೋಡ್ರಿ. ಮತ್ತೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದು ಹ್ಯಾಂಡ್ ಬಾಲ್. ಈ ಸಲ ಜಾಸ್ತಿ ಮನಿದಂದ್ರೆ ಏನೇನ್ ಅವಶ್ಯಕತೆ, ಯೂಸ್ಡ್ ಅರ್ವಿ, ವಾಶ್ಡ್ ಅರ್ವಿ, ಹಾಕಲಕ್ ಏನು ಇರಂಗಿಲ್ಲ. ಲಾಂಡ್ರಿ ತೆಗಿತೀವಿ, ಕೆಳಗೆ ಒಗಿತೀವಿ, ಮತ್ತೆ ನಮ್ದು ಅರ್ವಿ ಹುಡ್ಕೊಳಕ ಟೈಮ್ ಹತ್ತದ. ಅದ್ರ ಸವಾಲ ಏನ್ ಮಾಡ್ತೀವಿ, ಒಂದ್ ಲಾಂಡ್ರಿ ಆದ್ಮೇಲೆ ಇದೊಂದ್ ಲಾಂಡ್ರಿ ಎಲ್ರೆ ಒಂದ್ ಕಡೆ ಸೈಡ್ ಇಟ್ಟು ಸೆಕೆಂಡ್ ಲಾಂಡ್ರಿ ಹಾಕ್ಬೇಕು. ಅದಕ್ಕ ಇದು ಬಹಳ ಉಪಯೋಗ ಬರ್ತೈತಿ. ಈಗ ಆಲ್ರೆಡಿ ಅದ, ಬಟ್ ಆದ್ರೂ ಎಷ್ಟಿದ್ದಷ್ಟು ಕಡಿಮೆ. ಲಾಂಡ್ರಿ ಬ್ಯಾಗ್ ಇದು, ಲಾಂಡ್ರಿ ಬ್ಯಾಗ್ ಹ್ಯಾಂಡ್ ಪರ್ ಅಂತ ಇಟ್ಟುಬಿಟ್ರೆ ಫೋಲ್ಡ್ ಆಗುದಿಲ್ಲ. ಗಟ್ಟಿ ಮುಟ್ಟದ ಇದು ಒಂದು, ಅದಾದ್ಮೇಲೆ ಸೇಮ್ ಇಂತದೆ ಬಟ್ ಕಲರ್ ಚೇಂಜ್. ನಮ್ಮ ಅತ್ತಿ ಫೇವರೇಟ್ ಕಲರ್ ಇದು ಪಿಂಕ್ ರೆಡ್ ಅದ. ನಮ್ಮ ಅತ್ತಿಯವ್ರು ನಮ್ಮ ಅತ್ತಿಯವ್ರು ಅಯ್ಯೋ ರೆಡ್ ಚಂದದಲ್ಲ ಮಾತಾಡ ಫೇವರೇಟ್ ರೆಡ್ ಕಲರ್ ಬಾಳ ಅಂದ್ರೆ ಬಾಳ ಅವಶ್ಯಕ. ಏನೇ ಇರ್ಲಿ ಅಂದ್ರೆ ಕಡಿಕ ಅನಾಯಿನ್ ಟಾಯ್ಸರ್ ಹಾಕಾಕ್ರೆ ಬರ್ತೈತೆ. ಅದು ಎರಡು ಬ್ಯಾಗ್ ಎಕ್ಸಾಕ್ಟ್ಲಿ ಟಾಯ್ಸ್ ಇದೆ ಅಂತ ಅನ್ಕೊಂಡಿನಿ, ಬಟ್ ಟಾಯ್ಸ್ ಹಾಕ್ಲಿಲ್ಲ ಅಂದ್ರೆ ನಾನು ಲಾಂಡ್ರಿ ಯೂಸ್ ಮಾಡಿದ್ದೆ. ಮತ್ತೆ ಇದು ಮೇನ್ ಅಂದ್ರೆ ಅರ್ವಿದ ನೋಡ್ರಿ, ಹ್ಯಾಂಡಲ್ ಲೈಟ್ ವೈಟ್ ಬೇಕು, ಹ್ಯಾಂಡಲ್ ನಿಮಗೆಲ್ಲರಿಗೂ ಈ ಪ್ರಾಡಕ್ಟ್ ಇಂಥದೇ ಪ್ರಾಡಕ್ಟ್ ಇವೇ ಪ್ರಾಡಕ್ಟ್ ಬೇಕಂತಂದ್ರೆ ನಾ ಇದ್ರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಬಹಳ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ರೊಕ್ಕ ಏನ್ ಜಾಸ್ತಿ ಖರ್ಚು ಮಾಡಿಲ್ಲ ನೋಡ್ರಿ ನಾನು. ಹೌದು ಬಜೆಟ್ ಬಜೆಟ್ ಒಳಗೆ ಶಾಪ್ ಮಾಡಿ ನಿಮ್ಮ ಮಗನ ರೊಕ್ಕ ಏನ್ ಜಾಸ್ತಿ ಖರ್ಚು ಮಾಡಿಲ್ಲ. ನಾನು ಖುಷಿಯಾಗಿರೋದು
ನಿಮಗೆಲ್ಲರಿಗೂ ಈ ನನ್ನ ಬಜೆಟ್ ಶಾಪಿಂಗ್ ಎಲ್ಲ ಹ್ಯಾಂಗ ಅನಿಸ್ತು, ನಿಮಗೆಲ್ಲ ಯಾವ್ಯಾವ ಪ್ರಾಡಕ್ಟ್ ಎಷ್ಟೆಷ್ಟು ಪ್ರೈಸ್ ಏನೇನು ಎಂಥದಂತ ನಿಮಗೆಲ್ಲರಿಗೂ ಗೊತ್ತಾಯ್ತು. ಮತ್ತೆ ಹಂಗೆ ನಮ್ಮ ಅತ್ತೆಯವ್ರ ಸದ ನಾನು ಬಹಳ ಹೆಲ್ಪ್ ಮಾಡಿದ್ರು. ನಾನು ಅವ್ರಿಗೆ ಕರ್ಕೊಂಡು ಬರ್ರಿಯಮ್ಮ ಬರ್ರಿಯಮ್ಮ, ಯಾಕಂದ್ರೆ ಪಾಪ ನಮ್ಮ ಸೊಸೆನೂ ಎಲ್ಲ ಮಾಡ್ತಾ ಇದ್ಲು ನೋಡಿ ಬೇಜಾರಾಯ್ತು. ಓ ನನ್ನ ಕೈಲಾಗಿದ್ದೇನೋ ಹೆಲ್ಪ್ ಮಾಡ. ಅದೇ 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 ಚಲೋ ಅನಿಸ್ತು ನನಗೆ. ಅಟ್ ಲೀಸ್ಟ್ ಅವ್ರ ಒಂದು ವಿಡಿಯೋನಾಗ ಅವರು ಬಂದ್ರು ಅಂತ. ಆಮೇಲೆ ನೀವು ಸದ್ಯ ನಮ್ಮ ಅತ್ತಿ ಜೋಡಿ ವಿಡಿಯೋ ಮಾಡಿದ್ದು ಭಾಳ ಲೈಕ್ ಮಾಡ್ತೀರಿ. ಅದ್ರ ಸಂಬಂಧ ನಮ್ಮ ಅತ್ತಿನ ಸದ್ಯ ಭಾಳ ಮಂದಿ ಕಮೆಂಟ್ ಮಾಡ್ತೀರಿ, ನಮ್ಮ ನಿಮ್ಮ ಅತ್ತಿ ಭಾಳ ಚಲೋ ಅದಾರ ಚಂದ ಮಾತಾಡ್ತಾರಂತ ಹೇಳಿ ಅದಕ್ಕೆ ಅವ್ರಿಗೆ ಸಂಬಂಧ ಅವ್ರಿಗೆ ಖುಷಿ ಆಗ್ಲಂತ ಅವ್ರು ಕರ್ಕೊಂಡು ನನ್ನ ವಿಡಿಯೋ ಮಾಡಿದೆ. ನಾನು ಯಾವ್ಯಾವ್ದು ಹೆಂಗಂಗೆ ಎಂಥದ್ದು ಅಂತ ಎಲ್ಲ ಡೀಟೇಲ್ಸ್ ಅದ ಕೊಟ್ಟಿನಿ, ಇತ್ತು ಪ್ರೈಸ್ ಎಲ್ಲ ನಾನು ನಿಮಗೆ ಹೇಳಿನಿ. ಅದಕ್ಕೆ ಈ ವಿಡಿಯೋ ಇವತ್ತಿಗೆ ಸಫಿಷಿಯಂಟ್ ಆಯಿತು ಅಂತ ಅನಿಸ್ತೈತಿ ಅಲ್ಲ ಮಗುಷ್ಬಿಡೋಣ. ಇಷ್ಟ ಹೇಳ್ಕೊತೀನಿ. ಉತ್ತರ ಕನ್ನಡದಿ ಸೆಂಡಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ ಕನ್ನಡ ಬೆಳೆಸಿ. ಧನ್ಯವಾದಗಳು.